ಸರ್ ನೀವೇತಿ ಡೇಂಜರ್ ಅಂತ ಶಾಲೆ ಮಕ್ಕಳು ಇದರಲ್ಲಿ ಯಾಕೆ ಹೋಗ್ತಾರೆ? ದುರಸ್ತಿ ಮಾಡುವ ಉದ್ದೇಶದಿಂದ ಈಗಲೇ ಇದನ್ನ ಸಂಚಾರವನ್ನ ಸ್ಥಗಿತಗೊಳಿಸಿರುತ್ತಾರೆ. ಲೋಕೋಪಯೋಗಿ ಇಲಾಖೆಯವರು ಈಗಾಗಲೇ ಇದನ್ನ ಘನವಾಹನವನ್ನ ಚಲಿಸೋದಾಗಿ ಅದನ್ನ ಸ್ಥಗಿತಗೊಂಡಿಸುವ ಕಾರಣ ನಮ್ಮ ಈ ಇಡೀ ಹರಿಯಂಗಳ ಗ್ರಾಮ, ಅಮುಂಜೆ, ಬಡಗಬೇಳೂರು, ಅಂತಾಡಿ, ಕೋಲಾರಪಟ್ಟಣ ಈ ಎಲ್ಲ ಭಾಗದ ಜನರಿಗೆ ಓಡಾಟಕ್ಕೆ ತುಂಬ ಅನಾನುಕೂಲವಾಗಿದೆ. ಶಾಲಾ ಮಕ್ಕಳಿಗೆ, ದಿನನಿತ್ಯ ಕೆಲಸಗಾರರಿಗೆ. ಹಾಗಾಗಿ ನಾವು ಈಗಾಗಲೇ ಎಲ್ಲ ಇಲಾಖೆಗಳಿಗೆ ಇದರ ಬಗ್ಗೆ ವಿಷಯವನ್ನು ತಿಳಿಸಿದಾಗ ಈಗ ಕಮಿಷನರ್ ಅವರು ಹಾಗೂ ಉನ್ನತ ಎಲ್ಲ ಅಧಿಕಾರಿಗಳು ಈಗ ಈ ಭಾಗಕ್ಕೆ ಬಂದು ಪ್ರತಿಕ್ರಿಯೆಯನ್ನು ಮಾಡಿದರು. ಇದರ ಬಗ್ಗೆ ಮುಂದಿನ ಕ್ರಮ ಏನು ಎಂದು ಕೇಳಿದಾಗ ಮುಂದೆ ಇದನ್ನು ದುರಸ್ತಿಪಡಿಸುವವರಿಗೆ ಯಾವುದೇ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಿಕ್ಕೆ ಆಗುವುದಿಲ್ಲ, ನಾವು ದುರಸ್ತಿಪಡಿಸ್ತೇವೆ ಎನ್ನುವಂಥ ಒಂದು ಭರವಸೆ ಮಾತ್ರ ಕೊಟ್ಟಿದ್ದಾರೆ. ನಾವು ಈಗ ತುಂಬ ಭರವಸೆ ಇಟ್ಕೊಂಡಿದ್ದೇವೆ. ಇವತ್ತು ಇಲ್ಲಿ ಬಂದಂಥ ಅಧಿಕಾರಿಗಳು ನಮಗೆ ಒಂದು ಉತ್ತಮವಾದ ನಿರ್ಧಾರವನ್ನು ಕೈಗೊಳ್ತಾರೆ ಎನ್ನುವಂಥದ್ದು, ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಆಗಮಿಸುತ್ತಾರೆ ಎನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಬಂದು ಇಲ್ಲಿ ಸೇರಿದ್ದೇವೆ. ಇನ್ನು ಅವರು ಏನು ಬಂದಿಲ್ಲ. ಆದರೂ ಮೊನ್ನೆ EDC ಅವರು ಸಭೆಯನ್ನು ಕರೆದು ಇದರ ಬಗ್ಗೆ ನಾವು ನಿಖರತೆಯ ಏನು ವರದಿಯನ್ನು ತರಿಸಿಕೊಂಡು ನಿಮಗೆ ಮಂಗಳವಾರ ದಿನ ಹೇಳ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಇವರಿಗೆ ಯಾವುದೇ ರೀತಿಯ ಪೂರ್ಣತೆ ಆಗಲಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಈ ಗ್ರಾಮದ ಎಲ್ಲ ಜನರ ಕಷ್ಟಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಇದನ್ನು ಈ ಜಿಲ್ಲಾಡಳಿತ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತ ಹರಿಯಂಗಳ ಗ್ರಾಮ ಪಂಚಾಯತ್ ವತಿಯಿಂದ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಅಡ್ಡೂರು ಕೊಳ್ಳಿ ಬ್ರಿಡ್ಜ್ ಇತ್ತು, ಕಣಮಣಕ್ಕೆ ನಿಗದಿಸಲಾಗಿದೆ ಎಂಬ ಅವರು ಕಮಾನನ್ನು ಹಾಕಿದ್ದರು. ಇದರಿಂದ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಯಾಕೆಂದರೆ ಆಚೆ ಕಡೆಯಿಂದ ಬಸ್ಸಲ್ಲಿ ಬರುವವರಿಗೆ, ಶಾಲಾ ಮಕ್ಕಳಿಗೆ ಮತ್ತು ಭಕ್ತಾದಿಗಳಿಗೆ ಆಚೆ ಈಚೆ ಹೋಗುವವರಿಗೆ ತೊಂದರೆ ಆಗ್ತದೆ. ಅದನ್ನೀಗ ಇವತ್ತು ಪೊಲೀಸ್ ಕಮಿಷನರ್ ಬಂದಿದ್ದರು, ಅವರೊಟ್ಟಿಗೆ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಯಾಕೆಂದರೆ ಅಷ್ಟು ಅಪಾಯ ಇದ್ದರೆ ಈ ಬ್ರಿಡ್ಜ್ ನಡ್ಕೊಂಡು ಹೋಗೋದು ಅಪಾಯ ಅಂತ ಲೆಕ್ಕ ಆಗ್ತದೆ. ಅದಕ್ಕಾಗಿ ನಾನು ಅವರಿಗೆ ಆ ವಿಷಯದಲ್ಲಿ ಮನವರಿಕೆ ಮಾಡಿ, ಆದರೆ ಅವರು ನಾಳೆ ಇಲ್ಲದ್ರೆ ನಾಳೆದು ಬೇರೆ ಒಂದು ತಂಡ ಬರ್ತದೆ, ಆ ತಂಡ ಅದನ್ನು ನೋಡಿ ಅದರ ನಂತರ ಯಾವ ಡಿಸೈಡ್ ಮಾಡಬೇಕಂತ ಹೇಳಿದ್ದಾರೆ. ಈಗ DC ಬರ್ತಾರ? ಈಗ DC ಬರ್ತಾರೆ. ಓಕೆ, DC ಅವರು ಮೇಲೆ ಬಂದು ನೋಡಿ ಹೋಗ್ತಾರೆ. ಆದರೆ ತಜ್ಞರು ನಾಳೆ ಇಲ್ಲದ್ರೆ ನಾಳ್ದು ಬರ್ತಾರೆ. ಅವರು ಬಂದು ಮಿಷನ್ ಹಾಕಿ ಬ್ರಿಡ್ಜ್ ಅಡಿಯ ಕುಂದ ಹೇಗೆ ಉಂಟು ಅಂತ ನೋಡ್ತಾರೆ. ಯಾಕಂದರೆ ಅಡಿ ಕುಂದದಲ್ಲಿ ಏನು ಡ್ಯಾಮೇಜ್ ಆಗಲಿಲ್ಲ ಅಂತ ಹೇಳುವುದು, ಮೇಲೆ ಡ್ಯಾಮೇಜ್ ಆಗಿದೆ. ಅಡಿಗಟ್ಟಿದೆ ಅಂತ ಹೇಳಿ, ಅಡಿ ಗಟ್ಟಿದೆ, ಆದ್ರೆ ಮರಳಿನ ಸ್ವಲ್ಪ ತೆಗೆದು ಸ್ವಲ್ಪ ಇದಾಗಿದೆ ಅಷ್ಟೇ, ಬೇರೆ ಆಗಲಿಲ್ಲ ಅಂತ ಹೇಳುದು. ಓಕೆ ಓಕೆ, ಧನ್ಯವಾದ. ಜನರಿಗೆ ಮರಳಿ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗಿದೆ. ಅದೇ ರೀತಿ ಶಾಲೆಗೆ ಹೋಗುವ ಈ ಊರಿನ ಸಮೀಪದ ಊರಿನವರಿಗೆಲ್ಲ ತುಂಬ ತೊಂದರೆ ಆಗಿದೆ. ಆದರೆ ನಮಗೀಗ ಅದಕ್ಕೆ ಏನಂತ ಹೇಳಿದ್ರೆ ನಮಗೆ ಕೂಡಲೇ ನಮಗೆ ಹೋಗ್ಬೇಕು ಅಂತ ಹೇಳಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಕಾನೂನು ತಜ್ಞರ ಹತ್ರ ಅದಕ್ಕೆ ಮಾಹಿತಿ ತೆಗೆದುಕೊಂಡ ನಂತರ ನಾವು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದಂತ. ಹಾಗಾಗಿ ಈಗ ಏನೋ DC ಅವರು ಬರ್ತಾರಂತೆ, ಆಮೇಲೆ ಅದಕ್ಕೆ ಇಲ್ಲಿ ಅದನ್ನು ನೋಡಲಿಕ್ಕೆ ಯಾರು ಬರ್ತಾರಂತೆ, ಅವ್ರು ಬಂದು ತಜ್ಞರ ಹತ್ರ ಸಮಿತಿ ಬರ್ತಾರಂತೆ. ಅವ್ರು ಬಂದ ನಂತರ ಏನಂತ ನಾವು ಮುಂದಿನ ಯಾವ ರೀತಿ ನಾವು ಅದಕ್ಕೆ ವಿಷಯದ ಬಗ್ಗೆ ನಾವು ಹೋರಾಟ ಮಾಡೋದು ಅಥವಾ ಏನಂತ ನಾವು ಇನ್ನೂ ಮುಂದೆ ನಾವು ತೀರ್ಮಾನ. ಬಿಡೋದಾಗಿ ಬಸ್ ಮತ್ತೆ ಸ್ಕೂಲ್ ವಾಹನವನ್ನ ಕೊಡುವ ಹಾಗೆ ಒಂದು ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡಬೇಕಂತ ನಮ್ದು ಆಗ್ಬಹುದು. ಆ ಮಕ್ಕಳು ಬ್ರಿಡ್ಜ್ ಅಲ್ಲಿ ನಡ್ಕೊಂಡು ಹೋಗು ಸರ್, ಆಚೆ ಈಚೆ ಹೋಗುವ ನೋಡಿ ಹೋಗಿದೆ.
ಇಲ್ಲ ಸರ್, ಆಕ್ಚುಲಿ ನಾವು ಔಟ್ಸೈಡ್ ನಿಲ್ಬೇಕಿತ್ತು, ಗಾಡಿ ನೀರು ಅದ್ರ ಮೇಲೆ ನಿಲ್ಸಿದೀವಿ. ವೆರಿ ಡೇಂಜರಸ್, ಯಾಕೆ ನೋಡಿ ಇದು ಪಾಯಿಂಟ್ ರೋಡ್ ಡೈರೆಕ್ಟ್. ಅಲ್ಲ ಸರ್, ನೀವೇ ಡೇಂಜರ್ ಅಂತ ಹಾಗೆ ಶಾಲೆ ಮಕ್ಕಳು ಇದರಲ್ಲಿ ಹಾಕಿ ಹೋಗ್ತಾರೆ ಸರ್, ಅವ್ರು ಅವ್ರ ಸಮಸ್ಯೆ ಆಗುದಿಲ್ಲ. ನಿಲ್ಬಾರ್ದು, ಒಂದೇ ಕಡೆ ನಿಲ್ಬಾರ್ದು, ಯಾವತ್ತೂ ಒಂದೇ ಕಡೆ ಲೋಡ್ ಹಾಕ್ಬಾರ್ದು. ಈಗ ನೋಡಿ ತಪ್ಪು ಇದೆ ನಾವು ಮಾಡ್ತಾರೆ, ಆದ್ರೆ ಸಾಲ ಔಟ್ಸೈಡ್ ದಿ ಬಿಡಿ ನಿಲ್ಬೇಕಿತ್ತು. ಹಾಗಾದ್ರೆ ನೀವು ಅಲಕ ಬಂದ್ ಮಾಡೋದಿಲ್ಲ ಸರ್ ಶಾಲೆ ಮಕ್ಕಳು ಇದು ಬರೀ, ಯಾಕೆ ಶಾಲೆ ಮಕ್ಕಳು ಇದರಲ್ಲಿ ಹೋಗುದಲ್ಲ. ಗಾಡಿ ಒಂದು ರನ್ನಿಂಗ್ ಆಗುವಾಗ ಮಾಡಿ, ಗಾಡಿ ಒಂದು ರನ್ನಿಂಗ್ ಆಗುವಾಗ ನೋಡ್ ಆಮೇಲೆ ಮತ್ತೆ ಬ್ಲೇಮ್ ಸ್ಟಾರ್ಟ್ ಆಗ್ತದೆ. ಪೊಲೀಸ್ ಒನ್ ವೇ ಮಾಡಿದ್ದಾರೆ, ಒನ್ ವೇ ಮಾಡಿಬಿಟ್ಟು ಏನಾದ್ರು ಒಂದು ಒಂದೊಂದೇ ಗಾಡಿ, ಒಂದು ಗಾಡಿ ಆ ಕಡೆ ಕಳಿಸ್, ಒಂದು ಗಾಡಿ ಆ ರೀತಿ ಏನಾದ್ರು ಪೊಲೀಸ್ ಇಟ್ಟರು. ಸ್ವಲ್ಪ ದಿವಸ ಅಷ್ಟೇ ಬೇರೆ ಮಾಡಿ ಪ್ರಾಬ್ಲಮ್ ಸರಿಯಾಗಿ, ಆದ ನಂತರ ಮಾಡೋಣ. ಒಂದು ರಿಕ್ವೆಸ್ಟ್ ಸರ್, ಪೊಲೀಸ್ ಬರೋಕ್ಕೆ ಪೊಲೀಸ್ ಆಚೆ ಬಂಟೋಳ ಮತ್ತು ಮಂಗಳೂರಲ್ಲಿ ಒಂದು ಪೊಲೀಸ್